ನಮ್ ಸಿದ್ದರಾಮಯ್ಯನ ನೀವು ಸೋಂಬೇರಿ ಅಂತೀರಲ್ಲ, ಯಾರ್ರಿ ಸೋಂಬೇರಿ? ನೀವು ಕಣ್ರಿ ಸೋಂಬೇರಿ. ನಮ್ಮ ಸಿದ್ದರಾಮಯ್ಯನ ಬಗ್ಗೆ ನೀವು ಮಾತಾಡಕ ನಿಮ್ಗೂ ಕೂಡ ಅಧಿಕಾರ ಇಲ್ಲ, ನಮಗೂ ಕೂಡ ಅಧಿಕಾರ ಇಲ್ಲ. ಜನಸಾಮಾನ್ಯನ ಎರಡು ಸರಿ ಮತಾಕಿ ಗೆಲ್ಸರ ಅಂದ್ರೆ ನಮ್ ಸಿದ್ದರಾಮಯ್ಯ ಅವ್ರಿಗೆ ಸೋಂಬೇರಿ ಅಂತ ಹಾಕಿಲ್ಲ, ಪವರ್ಫುಲ್ ಮಾಸ್ ಲೀಡರ್ ಅಂತ ಹಾಕಿದ್ದಾರೆ. ಒಬ್ಬ ಜನನಾಯಕ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅಂತ ಗೊತ್ತು ಯಾರಿಗೂ ಬರೋದಿಲ್ಲ. ಇಂದು ಬರಲ್ಲ, ಮುಂದೆ ಬರೋದೂ ಇಲ್ಲ. ನೋಡಿ ಅವರು ಒಂದು ಒಳ್ಳೆ ಗುಣಕ ಅಣ್ಣಾರಾಮಯ್ಯ ಏನ್ ಹೇಳಿ, ನಮ್ ಸಿದ್ದರಾಮಯ್ಯ ಬಡವರ ಬಂದು ದಲಿತ ರಾಮಯ್ಯ ಜನಗಳಿಗಾಗಿ ನಿಂತಿರ್ತಕ್ಕಂಥ ದೊಡ್ಡ ಹಾಲದ ಮರ. ನೀವು ಮಾಡಿರೋದು ಏನು ಗೊತ್ತಾ, ನಿಮ್ಮ ಪಕ್ಷದಲ್ಲಿ ಹಿಜಾಜು, ಹಲಾಲು, ಹಯಾಜ್, ನೌಜಿಯಾದಿ, ಊರೇಗೌಡ, ನಂಜಗೌಡ. ನಾವು ಮಾಡಿರೋದೇನು, ನಮ್ಮ ಪಕ್ಷದಲ್ಲಿ ಅನ್ನಭಾಗ್ಯ, ಸ್ಥಿರಭಾಗ್ಯ, ಪಶುಭಾಗ್ಯ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ. ಪಾರ್ಲಿಮೆಂಟ್ ಕೋರಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಅವರು, ಸುಮ್ನೆ ಬರ್ಬೇಕಾನೆ, ಪೆನ್ಷನ್ ಸೇವೆ ಮಾಡೋರಲ್ರಿ. ಹೋಗಿ ನಮ್ಮ ಮಾದಪ್ಪನಗಾರು ಪೆನ್ಷನ್ ಸೇವೆ ಮಾಡಿದ್ರೆ ನೆಕ್ಸ್ಟ್ ಅವರು ಪಿ ಎಂಗೆ ಒಂದು ಒಳ್ಳೆ ಪೋಸ್ಟ್ ಸಿಕ್ಕದೇನು, ಅದನ್ನು ಹಾಳು ಮಾಡ್ಕೊಂಡ್ರಲ್ರಿ ಇವರು. ಪ್ರತಾಪ್ ಸಿಂಹ ಅವರು ಎಂ ಪಿ ಆಗೋದಕ್ಕೆ ಲಾಗತ್ತೇ ಇಲ್ಲ. ಅನ್ಯವಾಗ ಏನಾರು ಈ ಮಾತನ್ನ ಪ್ರಧಾನಿ ಮೋದಿ ಅವ್ರು ಏನಾರು ಕೇಳ್ಬಿಟ್ರ, ಪ್ರತಾಪ್ ಸಿಂಹ ಇವಾಗಲೇ ವಜಾ ಮಾಡ್ಬಿಡ್ತಾರ. ಪಾರ್ಲಿಮೆಂಟ್ಗೆ ಹೆಂಗ್ರಿ ಹೋದ್ರಿ ನೀವು ಪೆನ್ಷನ್ ಸೇವೆ ಮಾಡಕ್ಕೆ? ಹೆಂಗ್ ಹೋದ್ರಿ ನೀವು ಬರೋರಿ ನಮ್ಮ ಮಾದಪ್ಪನಿಗೆ ಪೆನ್ಷನ್ ಸೇವೆ ಮಾಡೋರಿ? ಇನ್ನ ಒಳ್ಳೆ ಅಭಿವೃದ್ಧಿ ಆಗೋದು ಇವ್ನ್ ಕೆಟ್ಟ. ಇವಾಗ ಹೆಂಗ ಒಂದ್ ಸ್ವಲ್ಪ ಅಳ್ಕು ಬಳಕು ಇರ್ತೀವಿ ಅಪ್ಪನ್ಗೆ, ಏನೋ ಒಂದ್ ಓಟ್ ಹಾಕಣ ಅಂತೀತಿ ಎಲ್ಲರಿಗೂ, ಅದೂ ಕಳ್ಕಂಡ. ತಾಲೂಕು ಕಮಿಷನ್ ಬಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರು ನಮಸ್ಕಾರ ಸರ್ ಅಂತ ಕೂತ್ಕಂದೆಲ್ಲ, ಈಗೆಲ್ಲೋಗಿತ್ತು ಗುರು ನೀನ್ ಸೋಂಬೇರಿ ಅನ್ನೋದು? ಯಾರ್ರೀ ಸೋಂಬೇರಿ, ನೀನು ನಿನ್ ಪಕ್ಷ ಸೋಂಬೇರಿ. ಮೈಸೂರು ಸಂಸದನಾಗಿರ್ತಕ್ಕ ಸಂಸದನಾಗಿ ಕೆಲಸ ಮಾಡುವ ನೀನು, ಬೆಂಗಳೂರು ಮೈಸೂರು ಹೈವೇ ಗುತ್ತಿಗೆದಾರನಾಗಿ ಗುತ್ತಿಗೆನಾಗಿ ಮೇಸ್ರಿ ಕೆಲಸ ಮಾಡಿ ದುಡ್ಡು ಹೊಡೆದಿದೆ ಹೊರತು ಜನಗಳಿಗೆ ಯಾವುದೇ ತರಹದ ನೀವು ಕಷ್ಟ ಸುಖ ನೋಡಿಲ್ಲ. ಒಂದು ಎರಡನೇದು, ನಿಮ್ಮ ನಮ್ಮ ಮೈಸೂರು ಪರಂಪರೆ ಐತಿಹಾಸಿಕ ಮೈಸೂರು ನಗರದ ಸೌಂದರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆಯನ್ನು ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ, ನಿಮ್ಮ ಕೊಡುಗೆ ಏನಂತಂದರೆ ಪ್ರತಾಪ್ ಸಿಂಹ ಅವರೇ ಕೊಡಬೇಕಾಗಿದ್ದು ದೇವರಾಜ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ಲ್ಯಾಂಡ್ಸ್ ಲೋನ್ ಬಿಲ್ಡಿಂಗು, ಸೂರಜ್ ಫಾರಮು, ಮೈಸೂರು ರಸ್ತೆಯಲ್ಲಿ ಹೇಗಿದ್ದದೆ ಸುಯೇಜ್ ಫಾರಮ್, ಇದನ್ನು ನೀವು ಯಾವತ್ತೂ ನೀಟಾಗಿ ಕೆಲಸ ಮಾಡಿಲ್ಲ. ಅಂದರೆ ನನ್ನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಹಿಂದೆ ಮಹಾರಾಜರು ಕಟ್ಟಿರ್ತಕ್ಕಂಥ ಹಳೆ ಬಿಲ್ಡಿಂಗು ಯಾವುದು, ಬಸ್ ಸ್ಟ್ಯಾಂಡು, ಮತ್ತು ಮಾರ್ಕೆಟ್ಟು, ಮತ್ತು ನ್ಯಾಷನಲ್ ಬಿಲ್ಡಿಂಗ್, ಮತ್ತು ಸೂರಜ್ ಫಾರ್ಮ್, ಸುಯೇಜ್ ಫಾರ್ಮು, ಇದನ್ನು ನೀವು ಯಾವುದೇ ಕಾರಣಕ್ಕೂ ಅದನ್ನ ನೀವು ರೆಡಿ ಮಾಡನೇ ಇಲ್ಲ. ನೀವು ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಾ? ನೀವು ಅಭಿವೃದ್ಧಿ ಮಾಡ್ಕೊಂಡಿರೋದು ಏನಂತಂದರೆ, ಮೈಸೂರು ಟು ಬೆಂಗಳೂರು ಹೈವೇ ರಸ್ತೆ ಅಂತಿರಲ್ಲ, ನಿಮ್ಮ ಕೊಡುಗೆ ಎಲ್ಲೈತೆ ಗೊತ್ತಾ? ಕೊಡಗಿಗೆ ಮಾತ್ರ ಸೀಮಿತ. ಮತ್ತು ನಿಮ್ಮದು ಒಂದೇ ಒಂದು ಕಿಲೋಮೀಟ್ರು ಯಾವುದದು, ಸಿದ್ದಲಿಂಗಪುರ ಮಾತ್ರ ನಿಮ್ಗೆ ಬರಬೇಕಾದ್ದು. ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ, ನಮ್ಮ ಸಿದ್ದರಾಮಯ್ಯನ ನೀವು ಸೋಂಬೇರಿ ಅಂತಿರಲ್ಲ, ಯಾರ್ರಿ ಸೋಂಬೇರಿ? ನೀವು ಕಣ್ರಿ ಸೋಂಬೇರಿ. ಹೆಂಗೇಳಿ, ನೀವು ನಿಮ್ಮ ಒಂದು ಪಕ್ಷದಲ್ಲಿದ್ದಾಗ 9 ವರ್ಷ ನಾನು ಆಳಿದ್ದೀನಿ, ದೇಶ ಆಳಿದ್ದೀನಿ, ಜನಗಳಿಗೆಲ್ಲ ಹೆಲ್ಪ್ ಮಾಡಿದ್ನಿ ಅಂದ್ರಲ್ಲ, ನೀವು ಜಿ ಎಸ್ ಟಿ ಹೆಚ್ಚಿಸ್ತ್ರಿ, ಜನಗಳ್ಗೆ ಅಲ್ಲೋಲ್ಲ ಕಲ್ಲೋಲ್ಲ ಮಾಡಿರಿ, ಯಾವುದೇ ಕಾಣ್ಕೊಂಡು ಜನಗಳಿಗೆ ಎಲ್ಪ್ ಮಾಡನೇ ಇಲ್ಲ. ನೀವು ಎಲ್ಲ ಜಿ ಎಸ್ ಟಿ ಹಾಕಿದ್ರಿ ಎಲ್ಲಕ್ಕೂ, ಮತ್ತು ಎಂಥದಪ್ಪ, ಕೊರೋನ ಇದ್ದಾಗ ನೀವು ಆಚೆಗೆ ಬರ್ನಿಲ್ಲ, ಎಲ್ಲೆಲ್ಲ ನೀವೇ ತಿಂದ್ರಿ. ಮತ್ತು ಬಟ್ ಏನಾಗಿದೆ ಅಂತ, ನೀವು ಇವಾಗ ಒಳ್ಳೆ ಹಣ ಮಾಡ್ಕೊಂಡು ಆರಾಮಾಗಿ ಮನೊಳಗೆ ಕೂತಿದ್ದೀರಾ. ನಮ್ಮ ಸಿದ್ದರಾಮಯ್ಯ ಮಾಸ್ ಲೀಡರು, ಒಬ್ಬ ಏಕಾಏಕಿ ನಮ್ಮ ನಾಯಕರೇ ಸಿದ್ದರಾಮಯ್ಯ ಏನಂತಂದರೆ, ನಮ್ಮ ಪಕ್ಷ ಏಕೈಕ ಪಕ್ಷ ಅಂತಂದರೆ, ಜನನಾಯಕ ಪಕ್ಷ ಅಂತಂದರೆ ನಮ್ಮದು ಕಾಂಗ್ರೆಸ್ ಪಕ್ಷ ಏಕೈಕ. ಒಂದು, ನಮ್ಮ ಸಿದ್ದರಾಮಯ್ಯನ ಬಗ್ಗೆ ನೀವು ಮಾತಾಡಕ್ಕೆ ನಿಮಗೂ ಕೂಡ ಅಧಿಕಾರ ಇಲ್ಲ, ನನಗೂ ಕೂಡ ಅಧಿಕಾರ ಇಲ್ಲ. ಯಾಕಂತಂದರೆ ಸೋಂಬೇರಿ ಅಂತಿರಲ್ಲ, ಜನಸಾಮಾನ್ಯನೇನ್ರಿ? ಜನಸಾಮಾನ್ಯನ ಎರಡು ಸರಿ ಮತ ಹಾಕಿ ಗೆಲ್ಸರ ಅಂದರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಸೋಂಬೇರಿ ಅಂತ ಹಾಕಿಲ್ಲ, ಪವರ್ಫುಲ್ ಮಾಸ್ ಲೀಡರ್ ಅಂತ ಹಾಕಿದ್ದಾರೆ. ಒಬ್ಬ ಜನನಾಯಕ ಅಂದರೆ ನಮ್ಮ ಸಿದ್ದರಾಮಯ್ಯನ ಅಂತ ಗೊತ್ತು ಯಾರಿಗೂ ಬರೋದಿಲ್ಲ. ಇಂದು ಬರಲ್ಲ, ಮುಂದೆ ಬರೋದೂ ಇಲ್ಲ. ನೋಡಿ ಅವರು ಒಂದು ಒಳ್ಳೆ ಗುಣಕ ಅಣ್ಣಾರಾಮಯ್ಯ ಏನು ಹೇಳಿ, ನಮ್ಮ ಸಿದ್ದರಾಮಯ್ಯ ಬಡವರ ಬಂದು ದಲಿತ ರಾಮಯ್ಯ ಜನಗಳಿಗಾಗಿ ನಿಂತಿರ್ತಕ್ಕಂಥ ದೊಡ್ಡ ಹಾಲದ ಮರ. ಹಾಗಾಗಿ ಅವ್ರನ್ನ ಹೆಂಗಂತೀರಿ? ನೀವು ಮಾಡಿರೋದು ಏನು ಗೊತ್ತಾ, ನಿಮ್ಮ ಪಕ್ಷದಲ್ಲಿ ಹಿಜಾಜು, ಹಲಾಲು, ಹಯಾಜ್, ಲೌಜಿಯಾದಿ, ಊರೇಗೌಡ, ನಂಜಗೌಡ. ನಾವು ಮಾಡಿರೋದೇನು, ನಮ್ಮ ಪಕ್ಷದಲ್ಲಿ ಅನ್ನಭಾಗ್ಯ, ಸ್ಥಿರಭಾಗ್ಯ, ಪಶುಭಾಗ್ಯ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ. ಇವಾಗಲೂ ಜನ ಖುಷಿಯಾಗಿದ್ದಾರೆ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ. ಮೊನ್ನೆ ಪ್ರತಾಪ್ ಸಿಂಹ ಅವರು ತಮ್ಮ ಬೇಲೂರು, ಹಳೆಬೀಡು, ಹಳೆಗನ್ನಡ, ನಮ್ಮ ನಾಡು ಗನ್ನಡ ಅಂತ ಅಲ್ಲಿ ಹೋಗಿ ಕಳ್ಳತನ ಮಾಡಿ ಮರಗಳನ್ನೆಲ್ಲ ಉಳಿಸಿ ಕಳ್ಳತನ ಮಾಡಿ ಅವನೊಬ್ಬ ಕಳ್ಳ ಆಗ್ಬಿಟ್ಟಿದ್ದಾನೆ ಇವಾಗ. ಯಾರೋಳು ನಮ್ಮ ಪ್ರತಾಪ್ ಸಿಂಹ ಅವ್ರ ತಮ್ಮ ಕಳ್ಳಾಗಿದ್ದಾನೆ. ಇವರು ಪಾರ್ಲಿಮೆಂಟ್ ಕೋರಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಅವರು, ಸುಮ್ಮನೆ ಬರ್ಬೇಕಾನೆ, ಪೆನ್ಷನ್ ಸೇವೆ ಮಾಡೋರಲ್ರಿ. ಹೋಗಿ ನಮ್ಮ ಮಾದಪ್ಪನಗಾರು ಪೆನ್ಷನ್ ಸೇವೆ ಮಾಡಿದ್ರೆ ನೆಕ್ಸ್ಟ್ ಅವರು ಪಿ ಎಂಗೆ ಒಂದು ಒಳ್ಳೆ ಪೋಸ್ಟ್ ಸಿಕ್ಕದೇನು, ಅದನ್ನು ಹಾಳು ಮಾಡ್ಕೊಂಡ್ರಲ್ರಿ ಇವರು. ಪಿ ಎಮ್ ಏನು ಪ್ರತಾಪ್ ಸಿಂಹ ಅವರು ಎಂ ಪಿ ಆಗೋದಕ್ಕೆ ಲಾಗತ್ತೇ ಇಲ್ಲ. ಅನ್ಯವಾಗ ಏನಾರು ಈ ಮಾತನ್ನ ಪ್ರಧಾನಿ ಮೋದಿ ಅವ್ರು ಏನಾರು ಕೇಳ್ಬಿಟ್ರ, ಪ್ರತಾಪ್ ಸಿಂಹ ಇವಾಗಲೇ ವಜಾ ಮಾಡ್ಬಿಡ್ತಾರ. ಪಾರ್ಲಿಮೆಂಟ್ಗೆ ಹೆಂಗ್ರಿ ಹೋದ್ರಿ ನೀವು ಪೆನ್ಷನ್ ಸೇವೆ ಮಾಡೋಕ್ಕೆ? ಹೆಂಗೆ ಹೋದ್ರಿ ನೀವು?
ಬರೋರಿ ನಮ್ಮ ಮಾದಪ್ಪನಿಗೆ ಪೆನ್ಷನ್ ಸೇವೆ ಮಾಡೋರಿ, ಇನ್ನೂ ಒಳ್ಳೆ ಅಭಿವೃದ್ಧಿ ಆಗೋದು. ಇವನು ಕೆಟ್ಟ ಇವಾಗ ಹೆಂಗೋ ಒಂದು ಸ್ವಲ್ಪ ಅಳ್ಕು ಬಳಕು ಇತ್ತು ಅಪ್ಪನಿಗೆ, ಏನೋ ಒಂದು ಓಟ್ ಹಾಕೋಣ ಅಂತಿತ್ತು ಎಲ್ಲರಿಗೂ, ಅದೂ ಕಳ್ಕಂಡ. ಇವತ್ತು ಮಿಸ್ಟರ್ ಪ್ರತಾಪ್ ಸಿಂಹನ್ಗೆ ಹೇಳೋದು, ನಮ್ಮ ಸಿದ್ದರಾಮಯ್ಯನ ಕೆಣಕ್ಬೇಕಂತಂದರೆ 7 ಕೋಟಿ ಕನ್ನಡಿಗರ ಆಸ್ತಿ. ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಮಸ್ತ್ ಲೀಡರ್, ಅವ್ರ ಥರ ಯಾರೂ ಬರೋಕ್ಕಾಗಲ್ಲ ಸರ್. ನಾವೇನು ಇವ್ರ ಹತ್ರ ಲೈಕ್ ಮಾಡ್ಕೊಳ್ಳೋಕ್ಕಾಗಲಿ, ಇವ್ರ ಹತ್ರ ನಾವೇನಾದ್ರೂ ಹೆಡ್ ಮಾಡ್ಕೊಳ್ಳೋಕ್ಕಾಗಲಿ, ಇಲ್ಲ. ನಾವು ಜನಪರ ಮಾತಾಡ್ತಿದ್ದೀನಿ, ಬಡೂರು ಪಕ್ಷ ಸಿದ್ದರಾಮಯ್ಯ, ಬಡೂರಿಗೆ ಹೆಲ್ಪ್ ಮಾಡ್ದಂಥ ಅಣ್ಣಾರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಾಪ್ ಸಿಂಹ ಅವರು ಆಚೆ ಕಡೆ ಹೋಗ್ಬಿಟ್ಟು ನಾನು ಸಾರಿ ಕೇಳ್ತೀನಿ ಅನ್ನೋದಲ್ಲ, ಜನ ಎಲ್ಲ ಜನ ಗುಂಪಿದ್ದಾಗ ಬಂದು ಸಾರಿ ಕೇಳಬೇಕು. ಒಂದು ಎರಡನೇದು ಅಷ್ಟು. ಅವತ್ತು ಯಾವ್ದಪ್ಪ ತಾಲೂಕು ಆಫೀಸಲ್ಲಿ ಬಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವ್ರು ನಮಸ್ಕಾರ ಸರ್ ಅಂತ ಕೂತ್ಕೊಂಡೆಲ್ಲ, ಈಗೆಲ್ಲೋಗಿತ್ತು ಗುರು ನೀನು ಸೋಂಬೇರಿ ಅನ್ನೋದು. ಯಾರ್ರೀ ಸೋಂಬೇರಿ? ನೀನು ನಿನ್ನ ಪಕ್ಷ ಸೋಂಬೇರಿ, ಯಾವ್ದಳು ಬಿ ಜೆ ಪಿ ಪಕ್ಷ ಸೋಂಬೇರಿ. ನೀವು ಈ 9 ವರ್ಷದ ಆಳ್ಕೆಯಲ್ಲಿ ಎಂಥದೂ ಮಾಡಿಲ್ಲ ನೀವು. ನೀವು ಹೋಗಿ ಜನನ ಕೇಳಿ, ವರ್ಣಲೋಗಿ ಕೇಳಿ ಸರ್, ನಮ್ಮ ಸಿದ್ದರಾಮಯ್ಯನವರು ಮಗ ಅವರು ಯತೀಂದ್ರ ಸಾಹೇಬರು ಪಾಪ ಬೆಳಿಗ್ಗೆ ಎದ್ದಿರ್ತು ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಇಡ್ರೆ ಜನ ಸೇವೆ ಮಾಡೋಕೆ, ಸಾಯಂಕಾಲ 8 ಗಂಟೆಗೆ ಹೋಗ್ತಾರೆ, ಊಟನೂ ಮಾಡಲ್ಲ ಕಾಫಿನೂ ಕುಡಿಯಲ್ಲ. ಪಾಪ ಯಾರು ನಮ್ಮಂಥ ಅಭಿಮಾನಿಗಳು ಕರೆದು ಊಟ ಕೊಟ್ಟರೆ ಓಕೆ ಪಾಪ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಅಂತ ಒಬ್ಬರು ಇವರು ತಂದೆ ಮೇಲೆ ಅನ್ಯಾಯವಾಗಿ ಮಾತಾಡ್ತಿರಲ್ರಿ. ಸಿದ್ದರಾಮಯ್ಯನವರು ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಜನ ಆಳಿಕೆ ಮಾಡ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ಬೇಕಾರೆ ಯೋಗ್ಯತೆ ಬೇಕು. ನನಗೂ ಯೋಗ್ಯತೆ ಇಲ್ಲ, ಅವ್ರಿಗೂ ಯೋಗ್ಯತೆ ಇಲ್ಲ. ನಾನು ಕೇಳೋದಿಷ್ಟೇ, ಮಿಸ್ಟರ್ ಪ್ರತಾಪ್ ಸಿಂಹ, ನಾನು ಕಟ್ಟಿದ್ರೆ ನಿಂಗೆ ಪೇಪರ್ ತಿಮ್ಮ, ನೀನು ಯಾವತ್ತಿದ್ರು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ಬೇಕಾರ ಬಾಯಿ ತೊಳ್ಕೊಂಡು ಮಾತಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಇದು ಮಾನವೀಯ ಸಂದೇಶದ ಜನವಾಹಿನಿ.